ನಮ್ಮೆಲ್ಲರ ಅತಿ ದೊಡ್ಡ ಬಂಡವಾಳ ಯಾವುದು? ಬೇರೆ ಯಾವುದೂ ಇಲ್ಲ, ನಮ್ಮ ಹಸುಗಳು, ಹಾಲು ಮತ್ತು ಧಾನ್ಯ. ನಾವು ಇಂದ್ರದೇವನನ್ನ ಸಂತೋಷ ಪಡಿಸೋದಕ್ಕೆ, ಅವರ ಬೇಡಿಕೆನ ಪೂರ್ತಿ ಮಾಡೋದಕ್ಕೆ ನಾವು ನಮ್ಮ ತಲೆಯನ್ನ ತಗ್ಗಿಸಿ ನಮ್ಮ ಮನೆಯ ಶಾಂತಿ ಮತ್ತು ಸುಖ ಎರಡನ್ನು ನಾಶ ಮಾಡ್ಕೋತಿದ್ದೀವಿ. ನನಗನಿಸೋ ಹಾಗೆ ಹೀಗಾಗಬಾರ್ದು. ಕೃಷ್ಣ, ನೀನು ಇದೇನ್ ಹೇಳ್ತಿದೀಯ? ಇದು ಇಂದ್ರದೇವರಿಗೆ ಮಾಡ್ತಿರೋ ಘೋರ ಅವಮಾನ. ನಿನಗೆ ಚೆನ್ನಾಗಿ ಗೊತ್ತಿದೆ ಇದರ ಪರಿಣಾಮ ಏನಾಗುತ್ತೆ ಅಂತ. ದಯವಿಟ್ಟು ಕ್ಷಮಿಸಿ ಪುರೋಹಿತರೆ, ಆದ್ರೆ ಇದರಿಂದ ಯಾರಿಗಾದ್ರೂ ಅವಮಾನ ಆಗತ್ತೆ ಅಂತ ನನಗನ್ನಿಸ್ತಿಲ್ಲ. ನಾವು ವೃಂದಾವನದ ಜನ ಪ್ರತಿ ವರ್ಷ ತುಂಬಾ ಆಸಕ್ತಿಯಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ತುಂಬಾ ಶ್ರದ್ಧೆಯಿಂದ ಹೋಮ ಮಾಡಿ ನಾವು ಇಂದ್ರದೇವನಿಂದ ಆಶೀರ್ವಾದ ಪಡ್ಕೊಳ್ತಾ ಬಂದಿದ್ದೀವಿ. ಈ ಸಲಾನು ನಾವು ಅದನ್ನೇ ಮಾಡಬೇಕು ಅಂತಿದ್ವಿ. ಆದ್ರೆ ಈ ಬೇಡಿಕೆಗಳನ್ನ ಕೇಳದ್ಮೇಲೆ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ನೀವೆಲ್ಲರೂ ನನಗೆ ಹೇಳಿ, ನಮ್ಮ ಧರ್ಮ ಮತ್ತು ಕರ್ಮ ಏನು? ಗೋಸಂತತಿಯ ಸೇವೆ ಮಾಡೋದು, ಅವುಗಳ ರಕ್ಷಣೆ ಮಾಡೋದು, ಮತ್ತೆ ಬೆಳೆ ಬೆಳೆಯೋದು. ಇದೇ ರೀತಿ ಇಂದ್ರದೇವನಿಗೂ ಅವರ ಧರ್ಮ ಮತ್ತು ಕರ್ಮ ಇದೆ. ಅವರು ಪ್ರತಿ ವರ್ಷ ಮಳೆ ಸುರಿಸಿ ನಮಗೆ ನಮ್ಮ ಬೆಳೆ ಕೊಡೋದು. ಹಾಗ್ ಮಾಡಿ ಇಂದ್ರದೇವ ನಮ್ಮ ಮೇಲೆ ಯಾವ ರೀತಿಯಾದ ಉಪಕಾರನೂ ಮಾಡ್ತಿಲ್ಲ. ಸರಿಯಾಗಿ ಹೇಳಿದ್ರಿ ಶ್ರೀಕೃಷ್ಣ. ಮಹಾದೇವ, ದೇವರಾಜ ಇಂದ್ರ ಸಿಟ್ಟಾಗಿದ್ದಾರೆ ಮತ್ತೆ ನೀವು ಸಂತೋಷ ಪಡ್ತಿದ್ದೀರಾ? ಗೌರಿ, ನಾನು ದೇವರಾಜ ಇಂದ್ರ ಸಿಟ್ಟಾಗಿದ್ದಾರೆ ಅಂತ ಸಂತೋಷ ಪಡ್ತಾ ಇಲ್ಲ. ನನ್ನ ಸಂತೋಷಕ್ಕೆ ಕಾರಣ ನನ್ನ ಆರಾಧ್ಯರ ಇಚ್ಛೆಯ ಬಯಕೆ ಪೂರ್ತಿಯಾಗ್ತಿದೆ ಅಂತ. ದೇವರ್ಷಿ ನಾರದರು ಇಂದ್ರದೇವರ ಸಂದೇಶವನ್ನ ತಗೊಂಡು ಕಂಸನ ಮುಂದೆ ಪ್ರಕಟವಾಗೋದು ಆರಾಧ್ಯರ ಲೀಲೆಯಲ್ಲಿ ಒಂದು ಭಾಗ ಆಗಿದೆ. ಆದ್ರೆ ಮಹಾದೇವ, ಕೃಷ್ಣನ ಲೀಲೆಗೂ ನಾರದ ಮುನಿಗಳು ಸಂದೇಶ ತಗೊಂಡು ಹೋಗೋಕ್ಕೂ ಏನ್ ಸಂಬಂಧ ಇದೆ? ತುಂಬಾ ಆಳವಾದ ಸಂಬಂಧ ಇದೆ, ಮತ್ತೆ ಶೀಘ್ರದಲ್ಲಿ ಆ ಸಂಬಂಧ ಏನು ಅಂತ ನಿನಗೆ ಬೇಗನೆ ಗೊತ್ತಾಗುತ್ತೆ. ನನ್ನ ಆರಾಧ್ಯರ ಈ ಲೀಲೆ ಪ್ರಪಂಚಕ್ಕೆ ಒಂದು ದೊಡ್ಡ ಪಾಠ ಆಗುತ್ತೆ. ಇನ್ನು ದೇವರಾಜ ಇಂದ್ರನ ವಿಷಯ, ಅವರು ತಮ್ಮ ಅಹಂಕಾರದಲ್ಲಿ ಮುಳುಗೋಗಿ ಎಷ್ಟೇ ಕೂಗಾಡ್ಲಿ ಹಾರಾಡ್ಲಿ, ನನ್ನ ಆರಾಧ್ಯರು ಅವರೊಳಗಿರುವಂತಹ ಅಹಂಕಾರನ ಖಂಡಿತವಾಗ್ಲೂ ದಮನ ಮಾಡ್ತಾರೆ. ಇಂದ್ರದೇವನ ಕೃಪಾದೃಷ್ಟಿ ಯಾವಾಗ್ಲೂ ನಾವು ವಾಸ ಮಾಡೋ ಹಳ್ಳಿ ಮೇಲೆ ಇದ್ದೇ ಇದೆ. ಅವರ ಕೃಪಾದೃಷ್ಟಿಗೆ ಧನ್ಯವಾದ ತಿಳಿಸೋದಕ್ಕೆ ನಾವು ಈ ಹೋಮನ ಮಾಡ್ತೀವಿ. ಮತ್ತೆ ಈ ವರ್ಷ ಸ್ವತಃ ಇಂದ್ರದೇವರೇ ತಮ್ಮ ಬೇಡಿಕೆನ ನಮ್ಮುಂದೆ ಇಟ್ಟಿದ್ದಾರೆ. ನಾವು ಅವ್ರ ಬೇಡಿಕೆನ ಈಡೇರಿಸಲಿಲ್ಲ ಅಂದ್ರೆ ಅವ್ರಿಗೆ ಅವಮಾನ ಮಾಡಿದ ಹಾಗಾಗತ್ತೆ. ನನಗೆ ನಿಮ್ಮ ಮನಸ್ಥಿತಿ ಅರ್ಥ ಆಗತ್ತೆ ಅಪ್ಪ. ನೀವು ಇಂದ್ರದೇವರ ಕೋಪದಿಂದ ಭಯ ಪಡ್ತಿದ್ದೀರ. ಆದ್ರೆ ಕೇವಲ ಒಂದು ಕ್ಷಣಕ್ಕೆ ಮಾತ್ರ ಇಂದ್ರದೇವರ ಬಗ್ಗೆ ಯೋಚಿಸಬೇಡಿ. ನಮ್ಮ ಹಳ್ಳಿ ಜನಗಳ ಬಗ್ಗೆ ಯೋಚನೆ ಮಾಡಿ. ಇವರೆಲ್ಲರ ಮುಖ ನೋಡಿ, ಅವರ ಚಿಂತೆ ನೋಡಿ, ಅವರ ನಿರಾಸೆ ನೋಡಿ. ತಮ್ಮ ಕುಟುಂಬದವರನ್ನ, ತಮ್ಮ ಮಕ್ಕಳನ್ನ ಹಸಿವಿನಲ್ಲಿಟ್ಟು ಇಂದ್ರದೇವರನ್ನ ಸಂತೋಷ ಪಡಿಸೋದು ಅಂದ್ರೆ ಇದರಲ್ಲಿ ಯಾವ ನ್ಯಾಯ ಇದೆ ಅಪ್ಪ? ದೇವರ ಪೂಜೆಯನ್ನ ಮಾಡಿ ಅದನ್ನ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿ ನಂಬಿಕೆಯಿಂದ ಮಾಡಿ, ಚಿಂತೆ ಅಥವಾ ಭಯದಿಂದಲ್ಲ. ನಾವು ಈ ಪೂಜೆ, ಈ ಹೋಮ ಯಾಕೆ ಮಾಡ್ತೀವಿ? ನಾವು ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಸಂತೋಷವಾಗ್ಲಿ ಅಂತ. ಆದ್ರೆ ಇದೆಂಥ ಪೂಜೆ, ಇದೆಂಥ ಹೋಮ, ಇದನ್ನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ನಾಲ್ಕು ಕಡೆ ಕೇವಲ ನಿರಾಸೆ ಇದೆ ಅಷ್ಟೆ. ನಿರಾಸೆ ಮತ್ತು ದುಃಖದ ಬದಲಾಗಿ ನಾಲ್ಕು ಕಡೆ ಬೇರೆ ಏನು ಕಾಣಿಸ್ತಾನೇ ಇಲ್ಲ. ನನಗನ್ನಿಸ್ತಿರೋದೇನು ಅಂದ್ರೆ, ನಾವು ಪ್ರೀತಿಯಿಂದ, ಪೂರ್ತಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಆದ್ರೆ ಇದರಲ್ಲಿ ಆಹುತಿಯಾಗಿ ಏನನ್ನು ಸಮರ್ಪಣೆ ಮಾಡೋ ಅವಶ್ಯಕತೆ ಇಲ್ಲ. ಕೃಷ್ಣನ್ ಮಾತನ್ನ ಯಾರು ಒಪ್ತಾರೋ ಒಪ್ಪಲ್ವೋ, ನಾನ್ ಕೃಷ್ಣನ್ ಮಾತನ್ನ ಒಪ್ಕೋತೀನಿ, ಮತ್ತೆ ಅವನ ಜೊತೆ ಇರ್ತೀನಿ. ನಾನು ರಾಧಾ ಮಾತನ್ನ ಒಪ್ತೀನಿ, ಮತ್ತೆ ಕೃಷ್ಣನ ಜೊತೆಗಿದ್ದೀನಿ. ಸ್ವಾಮಿ, ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ಕೃಷ್ಣನ್ ಮಾತು ಒಪ್ತೀನಿ. ಕೃಷ್ಣ ನನ್ನ ಮಗ ಅಂತ ಅಲ್ಲ, ಅವನಾಡೋ ಒಂದೊಂದು ಮಾತಲ್ಲೂ ಸತ್ಯಾಂಶ ಇದೆ ಅಂತ ನನ್ಗನ್ಸುತ್ತೆ.
ಹಾಗಿದ್ರೆ ಈಗ ಎಲ್ಲರ ಒಪ್ಪಿಗೆಯಿಂದ ನಾವು ಇಂದ್ರದೇವನಿಗೆ ಯಾವ ದಾನನು ಕೊಡೋದಿಲ್ಲ. ನಾವು ನಮ್ಮ ನಂಬಿಕೆಯಿಂದ ಶ್ರದ್ಧೆಯಿಂದ ಈ ಹೋಮನ ಪೂರ್ತಿ ಮಾಡೋಣ. ಹೋಗಿ ಇಲ್ಲಿಂದ. ನಾರಾಯಣ ನಾರಾಯಣ ದೇವರಾಜ, ನೀವು ಸಿಟ್ಟು ಮಾಡ್ಕೋತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟಕ್ಕೂ ವೃಂದಾವನದ ಜನ ನಿಮ್ಮ ಹೆಸರಲ್ಲಿ ಹೋಮ ಮಾಡ್ತಾರೆ ಅಲ್ವಾ? ಆದ್ರೆ ನನ್ನ ಬೇಡಿಕೆಗಳ ಬಗ್ಗೆ ಏನು ದೇವ ಋಷಿ? ಅದನ್ನ ಪೂರ್ತಿ ಮಾಡದೆ ವೃಂದಾವನದ ಜನ ನನಗೆ ಅವಮಾನ ಮಾಡ್ತಿದ್ದಾರೆ, ಮತ್ತೆ ಈ ಅವಮಾನಕ್ಕೆ ಶಿಕ್ಷೆ ಅವರಿಗೆ ಖಂಡಿತವಾಗ್ಲೂ ಸಿಗ್ಲೇಬೇಕು. ಓಂ ಇಂದ್ರದೇವಾಯ ನಮಃ. ಓಂ ಇಂದ್ರದೇವಾಯ ನಮಃ. ದೇವರಾಜ ಇಂದ್ರನ ಬಳಿ ತುಂಬಾ ಶಕ್ತಿಶಾಲಿ ಮತ್ತೆ ಮಾರಣಾಂತಿಕ ಆಯುಧ ಇನ್ನೂ ಒಂದಿದೆ. ಅದರ ಹೆಸರು ಸಂವರ್ತಕ. ಮಥುರಾಗೆ ನಿಮಗೆ ಸ್ವಾಗತ ಸಂವರ್ತಕ. ನನ್ನಿಂದ ಏನ್ ತಪ್ಪಾಯ್ತು? ಸ್ವತಃ ಇಂದ್ರದೇವ ನನಗೆ ದರ್ಶನ ಕೊಡೋಕೆ ಯಾಕೆ ಬರ್ಲಿಲ್ಲ? ಇಂದ್ರದೇವನೇ ಕಳಿಸಿದ್ದು ನನ್ನನ್ನ. ನಿನ್ನ ಘೋರ ತಪಸ್ಸು ಮತ್ತೆ ಶ್ರದ್ಧೆಯಿಂದ ಅವರು ಸಂತೋಷವಾಗಿದ್ದಾರೆ. ಅದಕ್ಕೆ ಅವರು ನಿನಗೆ ಸಹಾಯ ಮಾಡೋದಕ್ಕೆ ತಯಾರಿದ್ದಾರೆ. ಇದರ ಅರ್ಥ ಇಂದ್ರದೇವ ವೃಂದಾವನದ ಸರ್ವನಾಶ ಮಾಡ್ತಾರೆ. ಹಾ, ವೃಂದಾವನದ ಜನರ ಮೇಲೆ ಇಂದ್ರದೇವ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವರು ಇಂದ್ರದೇವನಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಅವರನ್ನ ಶಿಕ್ಷಿಸಿ ನಿನಗೆ ಸಹಾಯ ಮಾಡ್ತಾರೆ. ಸ್ವತಃ ದೇವರಾಜ ಇಂದ್ರನ ಅವಮಾನ. ಇದನ್ನೆಲ್ಲ ಕೃಷ್ಣ ಹೇಳ್ದ ಅಂತ ಊರ್ನವ್ರು ಮಾಡಿರ್ಬೇಕು. ಅವನೇ ಹುರಿದುಂಬಿಸಿರ್ಬೇಕು ಅವರನ್ನ. ನಾನು ನನ್ನ ಶಕ್ತಿಯಿಂದ ವೃಂದಾವನದಲ್ಲಿ ಭಯಂಕರವಾದ ಬಿರುಗಾಳಿ ತರ್ತೀನಿ. ಅದರ ಎಲ್ಲ ಆರೋಪ ಕೃಷ್ಣನ್ ಮೇಲೆ ಬರುತ್ತೆ. ಒಂದು ಸಲ ಹಳ್ಳಿ ಅವರು ಕೃಷ್ಣನ ಹಳ್ಳಿಯಿಂದ ಹೊರಗಾಕದ್ಮೇಲೆ ಆಗ ನೀನು ನಿನ್ನ ಪ್ರತೀಕಾರನ ತೀರಿಸ್ಕೋ. ನೀನು ಆ ವೃಂದಾವನನ ನಾಶ ಮಾಡು. ನಾನು ಆ ಮಾಯಾವಿ ಕೃಷ್ಣನ್ನ ಮುಗಿಸ್ತೇನೆ, ಅಂತ್ಯ ಮಾಡ್ತೀನಿ ಆ ಮಾಯಾವಿ ಕೃಷ್ಣನ್ನ. ಅಲ್ಲಿ ಲಾಡು ಇಟ್ಟಿರೋ ಇನ್ನೊಂದು ತಟ್ಟೆ ಇದೆ, ಬೇಗ ತಗೊಂಡ್ ಬಾ. ಇವತ್ ನೀನು ಎಷ್ಟು ದೊಡ್ಡ ಸಮಸ್ಯೆಗೆ ಪರಿಹಾರ ಹುಡುಕಿದ್ಯಾ ಕೃಷ್ಣ. ಇಂದ್ರದೇವನ ಬೇಡಿಕೆನ ಪೂರ್ತಿ ಮಾಡಿ ಆ ಜವಾಬ್ದಾರಿನ ಮುಗಿಸಿದ್ದಕ್ಕೆ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ. ಈಗ ಲಲಿತಾ ತನ್ನ ಪ್ರೀತಿಯ ತಾರಾಳಿಂದ ದೂರ ಆಗುವ ಅವಶ್ಯಕತೆ ಇಲ್ಲ. ಮತ್ತೆ ಮಿಕ್ಕ ಊರಿನ ಜನ ಎಲ್ಲ ಮನಸಾರೆ ಈ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಈಗ ಯಾರೂ ಕೂಡ ಹಾಲು ಧಾನ್ಯ ಸಿಹಿ ಹಸುಗಳನ್ನ ಕಳ್ಕೊಳ್ಳೋ ಅಗತ್ಯ ಇಲ್ಲ. ಈಗ ಯಾವುದೇ ಭಾರ ಇಲ್ಲದೆ ಎಲ್ಲರೂ ಪೂರ್ತಿ ಶ್ರದ್ಧೆಯಿಂದ ಇಂದ್ರದೇವನ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು ವೃಂದಾವನದ ಜನರ ಮನಸ್ಸನ್ನ ಹಗುರ ಮಾಡಿ ನೀನು ಮತ್ತೊಮ್ಮೆ ಸಾಬೀತು ಮಾಡಿದ್ಯಾ ಕೃಷ್ಣ, ನೀನು ಎಲ್ಲಿರ್ತೀಯೋ ಅಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಅಂತ. ವೃಂದಾವನ ನನ್ನ ಮನೆ ರಾಧ. ಎಲ್ಲ ವೃಂದಾವನದವರು ನನ್ನ ಕುಟುಂಬದವರು. ತನ್ನ ಕುಟುಂಬಕ್ಕೆ ಏನ್ ಬೇಕಾದ್ರೂ ಮಾಡೋದಾಗ್ಲಿ ಸಹಾಯ ಮಾಡೋದಾಗ್ಲಿ ನನ್ನ ಕರ್ತವ್ಯ ಆಗತ್ತೆ. ಇದೆಲ್ಲ ಏನೂ ಅಲ್ಲ. ನಾನು ವೃಂದಾವನಕ್ಕೋಸ್ಕರ ಯಾವ ಭಾರನ್ ಬೇಕಾದ್ರೂ ಹೊರ್ತೇನೆ. ರಾಧಾ, ಮಗಳೇ ಪುರೋಹಿತರು ಏನ್ ಹೇಳಿದ್ರು ಅಂದ್ರೆ ಹೋಮಕ್ಕಿನ್ನು ಕೆಲವು ಗಂಟೆ ಸಮಯ ಇದೆ ಅಂತ. ನೀನೊಂದು ಕೆಲಸ ಮಾಡು, ಮನೆಗೆ ಹೋಗಿ ಹೊರಡೋದಕ್ಕೆ ತಯಾರಿ ಮಾಡ್ಕೋ. ಹೋಮದ ಕಾರ್ಯಕ್ರಮ ಮುಗಿದ ತಕ್ಷಣನೇ ನಾವು ಬಸ್ ಸ್ಟಾಂಡ್ ಹೊರಟು ಹೋಗೋಣ. ಕೇಳಿಸ್ಕೊಂಡೆ ಅಲ್ವಾ ಕೃಷ್ಣ, ನಿನ್ನ ಹತ್ರ ಈಗ ಸ್ವಲ್ಪ ಸಮಯ ಬಾಕಿ ಇದೆ. ನೀನ್ ನನ್ನನ್ನ ಇಲ್ಲೇ ಉಳಿಸ್ಕೋ, ಇಲ್ಲಾಂದ್ರೆ ನಾವ್ ಈ ಅಧ್ಯಯನ ಇಲ್ಲೇ ಮುಗಿಸ್ಬೇಕಾಗತ್ತೆ, ಮತ್ತೆ ದ್ವಾರಕಾಗ ಹೊರಡ್ಬೇಕಾಗತ್ತೆ. ಈಗ ನಿರ್ಧಾರ ನಿನಗ್ ಬಿಟ್ಟಿದ್ದು, ಏನೇ ಮಾಡ್ಬೇಕಾದ್ರೂ ಬೇಗ ಮಾಡು. ಈಗೇನ್ ಮಾಡಬೇಕೋ ಅದನ್ನ ಇಂದ್ರದೇವ ಮಾಡ್ತಾರೆ ರಾಧಾ, ನೀನ್ ಚಿಂತೆ ಮಾಡಬೇಡ. ಎಲ್ಲಿದ್ಯ ನೀನು ಸಂವರ್ತಕ? ಯಾಕಿನ ಹಿಂತಿರುಗಿಲ್ಲ?
ಕಂಸ ನಮ್ ಸಹಾಯ ತಗೊಳ್ಳೋದಕ್ಕೆ ತುಂಬಾ ಕಾತರನಾಗಿದ್ದಾನೆ. ನಾನು ವೃಂದಾವನನ ಸರ್ವನಾಶ ಮಾಡ್ತೀನಿ, ಮತ್ತೆ ಅವನು ಆ ಕೃಷ್ಣನ್ನ. ಕಂಸ ಇಷ್ಟು ಕಾತುರನಾಗಿದ್ದಾನಂದ್ರೆ ಹೋಗು ಸಂವರ್ತಕ, ನಿನಗ್ ಸರಿ ಅನ್ಸದನ್ನ ನೀನ್ ಮಾಡು. ನೀವು ನಿಶ್ಚಿಂತೆಯಿಂದ ಇರಿ, ವೃಂದಾವನದ ಜನರ ಮೇಲೆ ನಿಮ್ಮ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ, ಮತ್ತೆ ನಾನು ನನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಯಲ್ಲ. ವೃಂದಾವನದ ಜನರೇ, ದೇವರಾಜ ಇಂದ್ರ ನಾನು. ನನಗ ಅವಮಾನ ಮಾಡಿ ತುಂಬಾನೇ ದೊಡ್ಡ ತಪ್ಪನ ಮಾಡಿಬಿಟ್ಟಿದ್ದೀರಾ. ಈಗ ನೋಡ್ತಾ ಇರಿ, ನೀವು ಮಾಡಿರೋ ತಪ್ಪಿಗೆ ಎಂತಹ ಬೆಲೆ ತೆರಬೇಕಾಗುತ್ತೆ ಅಂತ.